ಪರವಾಗಿ ಯಮ್ಮ ಏನು ಹೋರಾಟಗಾರರು ಪ್ರಚಾರಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದೆ ಯಮ್ಮ. ಅದೇ ಜೋರಾಗಿ ಒಂದು ವಾರದಿಂದ ಎಲ್ಲ ಸಂಘಟನೆಯರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಸಂಘಟನೆ ಒಕ್ಕೂಟ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ. ಏನೇನು ಪತ್ರಿಕೆಯಲ್ಲಿ ಹೇಳಿದಾರಂತೆ, ಏನೋ ಲೆಟ್ರ್ ಕೊಟ್ಟಿದ್ದಾರಂತೆ. ನಾನು ಕ್ಷಮಾಪಣೆ ಕೇಳಿದ್ದೀನಿ, ನಮ್ದು ಅದಲ್ಲ, ನಿಮ್ಮ ಮಾಧ್ಯಮಗಳ ಮುಖಾಂತರ ಬಂದು ಕ್ಷಮೆ ಕೇಳಿ. ನಾನು ಹೋರಾಟಗಾರರಿಗೆ ಹೇಳಿದ ಆಳಿಕೆ ತಪ್ಪಾಗಿದೆ, ಕ್ಷಮೆ ಇರಲಿ, ನಾನು ಇಲ್ಲಿ ಅನ್ನ ತಿಂತಾ ಇದ್ದೀನಿ, ಇಲ್ಲಿ ನೀರು ಕುಡಿತಾ ಇದ್ದೀನಿ, ತಪ್ಪಾಗಿದೆ ಅಂತ ಕಿರಣ್ ಮಜುಂದಾರ್ ಬಂದು ಹೇಳಿ ನಮ್ಮ ಹೋರಾಟ ಹಿಂದೆ ತಗೋತೀವಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಇವತ್ತು ಸುಡ್ತಾ ಇದ್ದೀವಿ, ಭೂತದಾನ ಮಾಡ್ತಾ ಇದ್ದೀವಿ. ನೆಕ್ಸ್ಟು ತಿಥಿ ಒಳಗಡೆ ಆಯಮ್ಮ ಬಂದು ಕ್ಷಮಾಪಣೆ ಕೇಳಬೇಕು. ಕೇಳಿಲ್ಲ ಅಂತಂದರೆ ಹನ್ನೊಂದು ದಿನ ಬಿಟ್ಟು ಪುನಃ ಎಷ್ಟು ಪೊಲೀಸ್ ಇಲಾಖೆ ನಮ್ಮ ತಡೆದರೂ ಪರವಾಗಿಲ್ಲ, ನಮ್ಮ ಹೋರಾಟ ಬಿಡಲ್ಲ ಯಾವುದೇ ಕಾರಣಕ್ಕೂ. ಭಯೋತ್ಪಾದನ ಕಂಪ್ನಿನ ನಿಧಿಗೆ ಬಿಡೋದು ಅಂತ ನಾನು ಹೇಳಿಕೆ ಬಯಸ್ತೀನಿ. ಯಾಕೆಂತಂದರೆ ಈ ನಾಟಲ್ಲಿ ಹುಟ್ಟಿದ ಮೇಲೆ ನಾವೇನು ಇಲ್ಲೇನು ವಾಣಿಜ್ಯ ತೆರಿಗೆಗಳನ್ನ ಓಪನ್ ಮಾಡ್ಕೊಂಡು ಕೂತಿಲ್ಲ. ಆದರೆ ಆಯಮ್ಮ ಈ ನಾಟಲ್ಲಿ ಸಂಪಾದನೆ ಜಾಸ್ತಿ ಇದೆ, ಸಾಕಷ್ಟು ಆಸ್ಪತ್ರೆಗಳು ಕಂಪ್ನಿಗಳು ನಡ್ಕೊಂಡು ಕೂತಿದೆ. ಆಯಮ್ಮ ಇಂಥ ಹೇಳಿಕೆ ಕೊಟ್ಟು ನಮ್ಮ ಹೋರಾಟಗಾರರನ್ನ ಒಂದು ಅವಮಾನ ಮಾಡಿದ್ದಾರೆ. ಅವಮಾನಕ್ಕೆ ಒಕ್ಕೂಟ ಖಂಡಿಸುತ್ತೆ. ಯಾವುದೇ ಕಾರಣಕ್ಕೂ ಈ ಕೂಡಲೇ ಇವತ್ತು ಮಾಧ್ಯಮಗಳ ಮುಂದೆ ಬಂದು ನಾ ಕ್ಷಮಾಪಣೆ ಕೇಳಿ, ನಾನು ಆಡಿರ್ತಕ್ಕಂಥ ಮತ್ತು ತಪ್ಪಾಗಿದೆ, ಕ್ಷಮೆ ಇರಲಿ ಹೋರಾಟಗಾರರಲ್ಲಿ ಅಂತ ಕೇಳ್ಕೊಂಡ್ರೆ ನಮ್ಮ ಹೋರಾಟ ನಿಂತಿರುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಿಕ್ಕೆ ಬಯಸ್ತೀನಿ, ಈ ಯಮ್ಮನ ಒಂದು ಕೆಮಿಕಲ್ ಕಂಪ್ನಿಯಲ್ಲಿ ಈ ಸುತ್ತಮುತ್ತ ಭಾಗದಲ್ಲಿ ಈ ಉಪಯೋಗ ಮಾಡ್ತಕ್ಕಂಥ ನೀರು ಕಲುಷಿತವಾಗಿ ಎಷ್ಟೋ ಕಾಯಿಲೆಗಳು, ಸಾವಿರಾರು ಕಾಯಿಲೆಗಳು ಇವತ್ತು ಮನುಷ್ಯನಿಗೆ ಬಂದಿದೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ. ಅದು ಯಮ್ಮನಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಅಂತರ್ಜಲ ಹಾಳು ಮಾಡ್ತಾ ಇದೆ. ಇವತ್ತು ಕುಡಿಯೋ ನೀರಿನಲ್ಲಿ ಯಮ್ಮ ವಿಷನ ಮಿಶ್ರಿತ ಮಾಡ್ತಾ ಇದ್ದಾರೆ. ಅದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ದಯವಿಟ್ಟು ಈ ಕೂಡಲೇ ಎಚ್ಚೆತ್ತುಕೊಂಡು ಆಯಮ್ಮ ಕ್ಷಮಾಪಣೆ ಕೇಳಿ, ಇಲ್ಲಾಂದ್ರೆ ಈ ಕಂಪ್ನಿ ವಿರುದ್ಧ ನಿರಂತರವಾಗಿ ಗಡಿಭಾಗದಲ್ಲಿ ಕೂಡ ಓಟ ಮಾಡಲಿಕ್ಕೆ ನಾನು ಹೇಳಕ್ ಬಯಸ್ತೀನಿ ಅಂತ. ಇಲ್ಲಾಂದ್ರೆ ಗಡಿಪಾರು ಮಾಡ್ತೀವಿ, ನಮ್ಮ ಎಲ್ಲ ಕನ್ನಡಿಗರು ಸೇರಿ ಯಮ್ಮನ ನಾವು ಗಡಿಪಾರು ಮಾಡ್ತೀವಿ ಅಂತ ಹೇಳಿಕೆ ಬಯಸ್ತೀನಿ. ಇನ್ನೊಂದು ವಿಷಯ ಸ್ನೇಹಿತರೆ, ಆಗಸ್ಟ್ 2ನೇ ತಾರೀಕು ದೇವನಹಳ್ಳಿ ಟೋಲು, ಇವತ್ತು ಟೋಲು ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಆ ಟೋಲ್ ವಿರುದ್ಧ ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆ ಬಯಸ್ತೀನಿ. ಆಗಸ್ಟ್ 2ನೇ ತಾರೀಕು ದೇವನಹಳ್ಳಿ ಟೋಲ್ನ ಬಂದ್ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕರ್ನಾಟಕ ಸಂಘಟನೆ ಒಕ್ಕೂಟ ಮಾಡಲಿಕ್ಕೆ ಮತ್ತೊಮ್ಮೆ ನಾನು ಹೇಳಿಕೆ ಬಯಸ್ತೀನಿ. ಏನು ಇವತ್ತು ಒಂದು ಕನ್ನಡ ಹೋರಾಟಗಾರರ ವಿರುದ್ಧ ವಿರುದ್ಧವಾಗಿ ಹಾಗೂ ಶಿಕ್ಷಣ ತಜ್ಞರ ವಿರುದ್ಧವಾಗಿ ಸಾಹಿತಿಗಳ ವಿರುದ್ಧವಾಗಿ ಈಕೆ ಹೇಳಿಕೆ ಕೊಟ್ಟಿದ್ದಾಳೆ, ಅದು ಖಂಡನೀಯ. ಈಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವತ್ತು ಇಡೀ ನಾಡಿನ ಕನ್ನಡಿಗರನ್ನು ಆಕ್ರೋಶವಂತರನ್ನಾಗಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಈಕೆ ನಡೆಸುತ್ತಿರುವಂತಹ ಎಲ್ಲ ಆಸ್ಪತ್ರೆಗಳ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಇಲ್ಲಿ ಕನ್ನಡಿಗರಿಗೆ ಅತಿ ಹೆಚ್ಚಾಗಿ ಕೆಲಸ ಕೊಡಬೇಕು, ಅದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಲಿಕ್ಕೂ ನಾವು ಮುಂದೆ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ವಾತಾವರಣವನ್ನು ಹಾಳು ಮಾಡಿ ಇವತ್ತು ಆಕೆ ಸಾಮ್ರಾಜ್ಯವನ್ನು ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಬೆಳೆಸ್ಕೊಳ್ತಾ ಇದ್ದಾಳೆ. ಅದಕ್ಕೆಲ್ಲ ಕಡಿವಾಣ ಹಾಕ್ತೀವಿ. ಇನ್ನು ಮುಂದೆ ಪದೇ ಪದೇ ಕನ್ನಡಿಗರನ್ನು ಕೆಳಿಸುವಂತಹ ಕೆಲಸ ಆಕೆ ಮಾಡಬಾರ್ದು. ಕನ್ನಡಿಗರನ್ನು ಖ್ಯಾತೆ ತೆಗೆಯುವಂಥ ವಿಷಯಕ್ಕೆ ಆಕೆ ಪದೇ ಪದೇ ಕೈ ಹಾಕೋದಕ್ಕೆ ನಿಲ್ಲಿಸಬೇಕಂತ ಹೇಳ್ತಾ ನನ್ನ ಮಾತು. ಇಲ್ಲಿ ಕಂಪ್ನಿ ಓಪನ್ ಮಾಡಿದ್ದಾರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇಲ್ಲಿ ಪರಿಸರ ಹಾಳಾಗ್ತಾ ಇದೆ. ಮತ್ತು ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ, ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ. ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ಅವರು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಕೂಡಲೇ ಕನ್ನಡ ಪರ ಸಂಘಟನೆಗೆ, ಕನ್ನಡ ಜನತೆಗೆ ಪರವಾಗಿ ಅವರು ಕ್ಷಮಾಪಣೆ ಮಾಡಬೇಕು, ಕ್ಷಮಾಪಣೆ ಕೇಳ್ಕೋಬೇಕು ಅವರು. ಇಲ್ಲಾಂತಂದರೆ ನಾವು ಈ ಹೋರಾಟನ ನಿರಂತರವಾಗಿ ಮಾಡ್ತಾ ಇರ್ತೀವಿ, ಹೆಚ್ಚು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಅವಕ್ಕೆ ಎಲ್ಲೋ ಕೂತ್ಕೊಂಡು ಪತ್ರದ ಮುಖಾಂತರ ಅವರು ನಾವು ಅಪಾಲಜಿ ಲೆಟ್ರು ಬರ್ಕೊಟ್ಬಿಟ್ಟೆ ನಾವು ಕೇಳೋದಿಲ್ಲ. ಮಾಧ್ಯಮದ ಮುಖಾಂತರ ಬರಬೇಕು, ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಏನಿದ್ದಾವೆ, ಕನ್ನಡ ಪರ ಜನತೆ ಪರವಾಗಿ ಅವರು, ಎಲ್ಲ ಕನ್ನಡ ಪರ ಜನತೆ ಪರವಾಗಿ ಅವರು ಕ್ಷಮಾಪಣೆ ಕೇಳೋದನ್ಕ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಏನು ಈಗ ಒಂದು ವಾರದ ಹಿಂದೆಗಡೆ ಕರ್ನಾಟಕ ಸಂಘಟನೆಗಳಿಗೂ ಮತ್ತು ಎಲ್ಲ ಕನ್ನಡಿಗರಿಗೂ ಭಾಳಷ್ಟು ಹೀನಾಯವಾಗಿ ಮಾತಾಡಿರ್ತಾರೆ. ಹೋರಾಟಗಾರರೆಲ್ಲನೂ ಬರೀ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಸರಿ ಇಲ್ಲ ಅವರು ಅಂತೇಳಿ ಭಾಳ ಕೆಟ್ಟದಾಗಿ ಭಾಷೆಯನ್ನು ಬಳಸಿರ್ತಾರೆ. ಹಾಗಾಗಿ ಅವ್ರ ವಿರುದ್ಧ ಇವತ್ತು ಏನು ಇವತ್ತು ಕಮ್ಮಿ ಅಂದರೆ 400-500 ಜನ ಸೇರಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವರೊಂದು ಪ್ರಕೃತಿಗೆ ವಿಕೋಪ ಮಾಡಿಕೊಡುತ್ತಿದ್ದ ಈ ಕಂಪನಿ ಮುಂದಗಡೆ ಇವತ್ತು ಏನು ಯಮ್ಮನ ಶವವನ್ನು ದಹನ ಮಾಡಿದ್ದೀವಿ. ಭಾಳಷ್ಟು ಅವ್ರಿಗೂ ಕೂಡ ಹೇಳಿಕೆ ಕೊಟ್ಟಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಇವರು 11ನೇ ದಿನ ತಿಥಿಯನ್ನು ಮಾಡ್ತೀವಿ. ಅವ್ರು ಏನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಹೋಗಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಿ ಇವ್ರಿಗೂ ಕೂಡ ಇವ್ರ ವಿರುದ್ಧ ಈ ಕಂಪನಿಯನ್ನು ಬೆಂಗಳೂರು ನಗರದಿಂದ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಬಹಿಷ್ಕಾರ ಮಾಡಬೇಕು ಅಂತೇಳಿ ಈಗಾಗಲೇ ಲೆಟ್ರ್ ಬರೆದಿದ್ದಾರಂತೆ ಸರ್, ಕ್ಷಮಾಯಾಚನೆ. ಅಲ್ಲ, ಲೆಟ್ರಿಗೆ ನೋಡಿ, ಲೆಟ್ರಿಗೆಲ್ಲ ಬೆಲೆ ಇಲ್ಲ. ಅವ್ರ ಮುಂದೆ ಮೀಡಿಯಾದ ಹತ್ರ ಬಂದು ಅವ್ರ ಮುಂದೆ ನಿಂತ್ಕೊಂಡು ನನ್ನ ತಪ್ಪಾಗಿದೆ, ಆಯ್ ಸ್ವಾಮಿ ನನ್ನ ತಪ್ಪಾಗಿದೆ, ಎಲ್ಲರಿಗೂ ನಮಗೆ ಬೇಡ ಸರ್, ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಕನ್ನಡಿಗರಿಗೆ ನಾನು ತಪ್ಪು ಮಾಡಿದ್ದೀನಿ, ಏನೋ ಗೊತ್ತಿಲ್ಲದೆ ನಾನು ಮಾತಾಡಿದ್ದೀನಿ ಅಂತೇಳಿ ಕ್ಷಮೆ ಕೇಳಿ ನಾವು ಇಲ್ಲೇ ಪ್ರತಿಯೊಬ್ಬರು ಬಿಟ್ಬಿಡ್ತೀನಿ, ಬಿಟ್ಬಿಡ್ತೀವಿ. ಇಲ್ಲಾಂದ್ರೆ ಇವ್ರನ್ನ ಗಡಿಪಾರು ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಸ್ವತಂತ್ರ ನಡೀತಾನೆ ಇರ್ತದೆ, ಖಂಡಿತ ಅವ್ರು ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದಯಮಾಡಿ ಅವ್ರಿಗೆ ಅರ್ಥ ಮಾಡಬೇಕು. ಈ ದಿನ
ಏನು ಬಯಾಕಾನ್ ಸಂಸ್ಥೆಯ ಮುಖ್ಯಸ್ಥೆಯಾದಂಥ ಕಿರಣ್ ಮಜುಂದಾರ್ ಅವರು ನಮ್ಮ ಕನ್ನಡಿಗರಿಗೆ ನೋವಾಗುವಂಥ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಶಾಂತಿಯುತವಾದಂಥ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತೀರಿ. ಇವತ್ತು ಬಯೋಕಾನ್ ಸಂಸ್ಥೆಯಲ್ಲಿ ಕೆಮಿಕಲ್ ಏನು ಹೊರಗಡೆ ಹೋಗ್ತಾ ಇದೆ, ಆ ಕೆಮಿಕಲನ್ನು ನೀರಲ್ಲಿ ಬೆರೆಸಿ ಇವತ್ತು ನೀರು ಕೂಡ ವಿಷ ಆಗಿರುವಂಥದ್ದಿದೆ. ಈ ಇದೇ ನೀರನ್ನು ನಮ್ಮ ಕೋಲಾರು ಈಗಾಗಲೇ ಕೋಲಾರಕ್ಕೆ ಕೆರೆಗಳಿಗೆ ತುಂಬಿಸ್ತಾ ಇದ್ದಾರೆ. ಈಗಾಗಲೇ ಅಂತರ್ಜಲದಲ್ಲಿ ವಿಷ ಇದೆ ಅಂತೇಳಿ ಈಗಾಗಲೇ ಸಂಬಂಧಪಟ್ಟ ತಜ್ಞರು ವರದಿಯನ್ನು ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಈ ಒಂದು ಕಲುಷಿತ ಏನು ವಾತಾವರಣ ಇದೆ, ನೀರು, ಈ ನೀರು ಕಲುಷಿತ ಆಗಬೇಕಾದ್ರೆ ಬಯೋಕಾನ್ ಕಂಪನಿಯಲ್ಲಿ ಬರುವಂಥ ಕೆಮಿಕಲ್ಲಿಂದನೇ ಅಂತ ಈ ಒಂದು ಕೆಮಿಕಲ್ ಇಷ್ಟು ನೀರಲ್ಲಿ ಸೇರ್ತಾ ಇದ್ರು. ಪರಿಸರ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಚಕಾರ ಎತ್ತಾ ಇಲ್ಲ. ಯಾಕಂದರೆ ಬಯೋಕಾನ್ ಕಂಪನಿಯ ಒಬ್ಬ ಮುಖ್ಯಸ್ಥೆ ಇಷ್ಟು ದುರಹಂಕಾರವಾಗಿ ಮಾತಾಡಿದಾರೆ ಅಂದರೆ ಇನ್ನು ಅಧಿಕಾರಿಗಳನ್ನು ಯಾವ ರೀತಿ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ.